ಯಾರಿಗೆ ಪಾಸ್ಪೋರ್ಟ್ ವಶಪಡಿಸಿಕೊಳ್ಳುವ ಅಧಿಕಾರ ಇಲ್ಲ, ಹೈಕೋರ್ಟ್ ಹೇಳಿಕೆ. ವಿದೇಶಿ ಪೌರತ್ವ ಹೊಂದಿರುವವರ ಪಾಸ್ಪೋರ್ಟ್ ಮತ್ತು ಸಾಗರೋತ್ತರ ಭಾರತೀಯ ನಾಗರಿಕ ಕಾರ್ಡ್ ಅನ್ನು ವಶಕ್ಕೆ ಪಡೆಯಲು ಬ್ಯಾಂಕ್ಗೆ ಅಧಿಕಾರ ಇಲ್ಲ ಅಂತ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ತಮ್ಮ ಪಾಸ್ಪೋರ್ಟ್ ಮತ್ತು ಓಸಿಐ ಕಾರ್ಡ್ ಅನ್ನ ವಶಕ್ಕೆ ಪಡೆದಿದ್ದ ಬ್ಯಾಂಕ್ನ ಕ್ರಮವನ್ನ ಪ್ರಶ್ನೆ ಮಾಡಿ ಯುಕೆ ವಶಪಡಿಸಿಕೊಂಡಿರುವಂತಹ ಪೌರತ್ವ ಹೊಂದಿರುವ ಕೋಶಿ ವರ್ಗೀಸ್ ನಲ್ಲಿ ಸಲ್ಲಿಸಿದ್ದಂತಹ ವಿಚಾರಣೆಯನ್ನ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ಕುರಿತಂತೆ ಆದೇಶವನ್ನ ನೀಡಿದೆ. ಅರ್ಜಿದಾರರು ಬ್ಯಾಂಕ್ ಅಧಿಕಾರಿಗಳಿಗೆ ತಮ್ಮ ಠೇವಣಿಯ ಬದಲು ಓಸಿಐ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಅನ್ನು ನೀಡಿದ್ದಾರೆ. ಬ್ಯಾಂಕ್ 15 ದಿನಗಳಿಗಿಂತ ಹೆಚ್ಚು ಕಾಲ ಇದನ್ನ ತನ್ನ ವಶಪಡಿಸಿಕೊಳ್ಳಲು ಅವಕಾಶ ಇಲ್ಲ. ಹೀಗಾಗಿ 2022 ಅಕ್ಟೋಬರ್ 17 ವಶಪಡಿಸಿಕೊಂಡಿರುವ ಅರ್ಜಿದಾರರ ಬ್ರಿಟಿಷ್ ಪಾಸ್ಪೋರ್ಟ್ ಮತ್ತು ಓಸಿಐ ಕಾರ್ಡ್ ಅನ್ನ ಹಿಂತಿರುಗಿಸಬೇಕು ಅಂತ ನ್ಯಾಯಪೀಠ ಪ್ರತಿವಾದಿಗಳಿಗೆ ಬ್ಯಾಂಕ್ಗೆ ನಿರ್ದೇಶನವನ್ನ ನೀಡಿದೆ. ಹಾಗಾದ್ರೆ ಈ ಪ್ರಕರಣ ಏನು? ರಿಯಲ್ ಎಸ್ಟೇಟ್ ವ್ಯವಹಾರವೊಂದರಲ್ಲಿ ಅರ್ಜಿದಾರ ಕೋಶಿ ವರ್ಗೀಸ್ 5.6 ಕೋಟಿ ಮೊತ್ತದ 2 ಗೃಹ ಸಾಲಗಳಿಗೆ ಸಂಬಂಧಿಸಿದಂತೆ ಬ್ಯಾಂಕ್ ಖಾತರಿಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ರು. ಅದನ್ನ ಪಾಲಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಅರ್ಜಿದಾರರ ಪಾಸ್ಪೋರ್ಟ್ ಮತ್ತು ಓಸಿಐ ಕಾರ್ಡ್ ಅನ್ನ ವಶಕ್ಕೆ ಪಡೆದಿತ್ತು. ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇದ್ರೂ ಕೂಡ ಬ್ಯಾಂಕ್ ತನ್ನ ಪಾಸ್ಬುಕ್ ವಶಕ್ಕೆ ಪಡೆದಿದೆ ಅಂತ ಆರೋಪಿಸಿ ಅವರು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.